ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನೀವು ಇವುಗಳನ್ನು ತಿಳಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಹೊಸಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನ ನಾವು ಶರೀರದಲ್ಲಿರುವಾಗ ನಮ್ಮ ಆಲೋಚನೆ ಮಾತು ಮತ್ತು ಕ್ರಿಯೆಗಳಲ್ಲಿ ನಮಗೆ ಎಂದಿಗೂ ಸಂಪೂರ್ಣ ತೃಪ್ತಿಯಾಗುವುದಿಲ್ಲ ಮತ್ತು ನಾವು ಎಂದಿಗೂ ಇತರರಿಗೆ ಸಂಪೂರ್ಣವಾಗಿ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಆದರೆ ದೇವರ ಕೃಪೆಯಿಂದ ನಾವು ಪ್ರತಿಯೊಬ್ಬರೂ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲವನ್ನು ಸಾಧಿಸಬಹುದು ಎಂದು ನಿರ್ಧರಿಸೋಣ ನಾವು ಹೀಗೆ ಮಾಡಬಹುದು ಮಾಡಬೇಕು ಮತ್ತು ಖಂಡಿತವಾಗಿಯೂ ಮಾಡಬೇಕು ಇದಕ್ಕಿಂತ ಕಡಿಮೆಯಾಗಿ ನಾವು ಏನು ಮಾಡಿದರೂ ನಮ್ಮ ಕರ್ತನಿಗೆ ತೃಪ್ತಿಕರವಾಗಿರುವುದಿಲ್ಲ ಏಕೆಂದರೆ ನಮ್ಮ ಕರ್ತನಿಗೆ ನಾವು ಪರಿಶುದ್ಧ ಕನ್ಯೆಯಾಗಿ ಸಭೆಯ ಸದಸ್ಯರಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೇವೆ ನಾವು ಈ ಸಮಂಜಸವಾದ ಸಾಧ್ಯವಾಗುವ ಮಾನದಂಡದ ಮಟ್ಟಕ್ಕೆ ಬರಲು ವಿಫಲರಾದರೆ ನಮ್ಮ ಕರೆಯನ್ನು ಮತ್ತು ಆಯ್ದುಕೊಳ್ಳುವಿಕೆಯನ್ನು ವಧುವಿನ ವರ್ಗದಲ್ಲಿ ಖಚಿತಪಡಿಸಿಕೊಳ್ಳಲು ನಾವು ವಿಫಲರಾಗುತ್ತೇವೆ ಆದರೆ ನಾವು ಈ ಕೆಲಸಗಳನ್ನು ವಿಷಯಗಳನ್ನು ಮಾಡಿದರೆ ಹೃದಯದಲ್ಲಿ ನಾವು ಈ ಮಾನದಂಡದ ಮಟ್ಟದಲ್ಲಿದ್ದರೆ ಮತ್ತು ಪ್ರತಿದಿನ ಅದನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜೀವಿಸಲು ಬಯಸುತ್ತಿದ್ದರೆ ಪರಲೋಕದ ಮದಲಿಂಗನು ಅಂದರೆ ಕ್ರಿಸ್ತನು ತಾನು ಆಯ್ಕೆ ಮಾಡಿಕೊಂಡ ಸದಸ್ಯರಾಗಿ ನಮ್ಮನ್ನು ಸ್ವೀಕರಿಸಲು ಸಂತೋಷಪಡುತ್ತಾನೆ ನಾವು ಪಾಠವನ್ನು ಕಲಿಯುವುದಕ್ಕೆ ಎಷ್ಟು ಅವಲಂಬಿತರಾಗಬೇಕು